ಸದ್ಯಕ್ಕೆ ಸಚಿನ್ ನಮ್ಮ ಮನೆಗೆ ಹೊರಟಿದ್ದೇನೆ ಬೆಳಿಗ್ಗೆ ಬೆಳಿಗ್ಗೆ. ಯಾಕೆ ನೋಡಿ, ಸಚಿನ್ ಪುಂಡಿ ಬೇಯಿಸ್ತಿದ್ದಾನೆ ಸದ್ಯದಲ್ಲೇ. ನೋಡಿ, ಸಚಿನ್ ಅಮ್ಮನಿಗೆ ಮರ್ಮಲ್ ಬೇಕಾಗಿದೆ, ಇದ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಕರೆಕ್ಟ್ 6 ವರ್ಷ ಗ್ಯಾಪ್ ಬೇಕಂತೆ. ಅಂತವ್ರು ಯಾರಾದ್ರೂ ಇದ್ರೆ ಸಚಿನ್ನ ನಂಬರ್ ಅನ್ನು ಹಾಕಿರ್ತೇನೆ, ಅವನನ್ನು ಕಾಂಟ್ಯಾಕ್ಟ್ ಮಾಡಿ. ಇದೆ ಪೆರ್ಗುಡೆ ಹೋದದ ಅಂತ ಹೆಗ್ಗಣ ಹೆಗ್ಗಣ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತು ಕೂಡ ಡೈಲಿ ಲೈಫ್ ವ್ಲಾಗ್ ಮಾಡ್ತಾ ಇದ್ದಾನೆ. ಸದ್ಯಕ್ಕೆ ಸಚಿನ್ನ ಮನೆಗೆ ಹೊರಟಿದ್ದೇನೆ ಬೆಳಿಗ್ಗೆ ಬೆಳಿಗ್ಗೆ. ಯಾಕೆಂತ ಹೇಳಿದ್ರೆ ಅಮ್ಮ ಕೂಡ ಕೆಲ್ಸಕ್ಕೆ ಹೋಗಿದ್ದಾರೆ. ಸೊ ಮಗಳು ಕೂಡ ಸ್ವಲ್ಪ ಹುಟ್ಟಿದ್ದಾಳೆ ನೋಡಿ, ಹಾಗಾಗಿ ಈಗ ಸಚಿನ್ನ ಮನೆಗೆ ಹೋಗುವ ಅಂತ ಇದ್ದೆ. ಕೆಲವೊಂದು ವೀಡಿಯೋಸ್ ಎಲ್ಲ ಮಾಡಲಿಕ್ಕಿತ್ತು, ಹಾಗಾಗಿ ಹೊರಟು ನಿಂತಿದ್ದೇನೆ. ಹೊರಡಲಿಲ್ಲ, ಮನೆಯಲ್ಲಿ ಹೇಗಿದ್ದೇನೋ ಹಾಗೇನೇ ಇದ್ದೇನೆ. ಅದಕ್ಕೆಲ್ಲ ಎಂತಕ್ಕೆ ಸ್ಪೆಷಲ್ ಆಗಿ ರೆಡಿ ಆಗೋದು. ಹಾಗಾಗಿ ಇಲ್ಲಿಂದ ಅಲ್ಲಿಗೆ ಹೋದರೆ ಸಚಿನ್ನ ಮನೆ ಸಿಗುತ್ತೆ. ಒಂದು ರೋಡ್ ಮಾತ್ರ ಅಡ್ಡ, ರೋಡಿಂದ ಆಚೆ ಅವನ ಮನೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಬನ್ನಿ, ಇವತ್ತಿನ ವ್ಲಾಗ್ ಶುರು ಮಾಡೋಣ. ಹಾ, ನಿಮ್ಗೊಂದು ವಿಷಯ ಹೇಳಿಕ್ಕಿತ್ತು. ಎಂತಂತ ಹೇಳಿದ್ರೆ, ನಾನು ಮೊದಲು ನನ್ನ ಚಾನಲಲ್ಲಿ ಬದುಕ ತಿರುಳು ಅನ್ನುವಂಥ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೆ. ಬದುಕ ತಿರುಳು, ಇದು ವ್ಯಥೆ ಕಥೆಯ ಪಯಣ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೆ. ಅದನ್ನು ಇನ್ನೂ ಚೆನ್ನಾಗಿ, ಅಂದರೆ ಒಂದು ಸ್ವಲ್ಪ ಚೇಂಜಸ್ ಮಾಡಿ, ಅದೇ ಟೈಟಲೆಲ್ಲ ಅದೇ, ಸ್ವಲ್ಪ ಚೇಂಜಸ್ ಮಾಡಿ ಅದನ್ನು ಕಂಟಿನ್ಯೂ ಮಾಡ್ತೇನೆ ಅಂತಿದ್ದೇನೆ. ಸೊ ವಾರಕ್ಕೆ ಒಂದುಂಟಲ್ಲ, ನನ್ನಿಂದ ಎಷ್ಟಾಗುತ್ತೆ ಅಷ್ಟು ಮಾಡ್ತೇನೆ ಅಂತಿದ್ದೇನೆ. ಅದಕ್ಕೆ ಇನ್ನು ನನಗೆ ಅಲ್ಲಿಗೆ ಎಲ್ಲ ಹೋಗಲಿಕ್ಕೆ ಕಷ್ಟ ಆಗ್ಬೋದು. ಈಗ ಮೊದಲೆಲ್ಲ ನಾನು ಕೆಲವರ ಮನೆಗೆಲ್ಲ ಹೋಗಿ ಭೇಟಿ ಕೊಟ್ಟು ಅಲ್ಲೆಲ್ಲ ಮಾಡ್ತಾ ಇದ್ದೆ. ಇದು ಕೇವಲ ಬದುಕ ತಿರುಳು ಅಂತ ಹೇಳಿದರೆ ಕೇವಲ ಒಬ್ಬರಿಗೆ, ಅಂದರೆ ಕಷ್ಟದಲ್ಲಿರುವವರಿಗೆ ಮಾತ್ರ ಸಂಬಂಧಪಟ್ಟದಲ್ಲ. ನಾನು ಹೇಳಿದಲ್ಲ, ಇದು ವ್ಯಥೆ ಕಥೆಯ ಪಯಣ ಅಂತ. ಕೆಲವೊಂದಿಷ್ಟು ಕಥೆಗಳಿರುತ್ತೆ, ಕೆಲವೊಂದು ವ್ಯಥೆಗಳಿರುತ್ತೆ, ಆ್ಯಂಡ್ ಬದುಕಲ್ಲಿ ಯಾವ ರೀತಿಯಾಗಿ ತಿರುಳು ಪಡ್ಕೊಂಡ್ರು, ಹೀಗೆ ಹೀಗೆ ಸಕ್ಸಸ್ ಆಗಿದ್ದಾರೆ. ಸೊ ಸಕ್ಸಸ್ ಸ್ಟೋರಿ ಕೂಡ ಅಲ್ಲಿ ಬರುತ್ತೆ ಬದುಕ ತಿರುಳಲ್ಲಿ. ಸೊ ನಾಳೆ ಒಂದು ಒಬ್ಬರನ್ನ ಕರೆದಿದ್ದೇನೆ ನಾನು, ಈಗಲ್ಲ ಅವತ್ತೇ ಮಾಡ್ತೇನೆ ಅಂತ ಅಂದ್ಕೊಂಡಿದ್ದೆ, ಇಂಟರ್ವ್ಯೂ ಟೈಪಲ್ಲಿ ಮಾಡ್ತೇನೆ ಅಂತ ಅಂದ್ಕೊಂಡಿದ್ದೆ. ಬಟ್ ಈಗ ಟೈಮ್ ಸಿಕ್ಕಿದೆ, ಸೊ ಹಾಗಾಗಿ ನನಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಮನೆಗೆ ಬನ್ನಿ ಅಂತ ಇನ್ವೈಟ್ ಮಾಡಿದ್ದೇನೆ. ನೋಡೋ, ಬಂದರೆ ಬದುಕ ತಿರುಳು ಸಂಚಿಕೆ ಕಂಟಿನ್ಯೂ ಆಗುತ್ತೆ. ಮತ್ತು ಕಂಟಿನ್ಯೂ ಅಂದರೆ ಇದು ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ ನಾನೇ. ಯಾಕೆಂತ ಹೇಳಿದರೆ, ಇದಕ್ಕೆ ತುಂಬ ಜನರನ್ನ ಮಾಡಬೇಕು ಅನ್ನುವಂಥ ಒಂದು ಇಂಟೆನ್ಷನ್ ಇದೆ. ಕೆಲವು ಸಕ್ಸಸ್ ಸ್ಟೋರೀಸ್ ಕೂಡ ಬರುತ್ತೆ, ಕೆಲವು ಫೇಲ್ಯೂರ್ ಸ್ಟೋರಿ ಕೂಡ ಬರುತ್ತೆ. ಮತ್ತೆಂತ, ತುಂಬ ಕಷ್ಟದಲ್ಲಿ ಜೀವನ ಸಾಗಿಸ್ತಾ ಇರುವಂಥ ಸ್ಟೋರಿ ಕೂಡ ಬರುತ್ತೆ. ಇದು ಕೇವಲ ಒಂದೇ ವಿಷಯಕ್ಕೆ ಸೀಮಿತ ಅಲ್ಲ ಅಂತ ನಾನಾಗಲೇ ಹೇಳಿದಾಗೆ, ಒಂದೇ ವಿಷಯಕ್ಕೆ ಸೀಮಿತ ಅಲ್ಲ. ಅದರಲ್ಲಿ ಖುಷಿ ಕೂಡ ಇರುತ್ತೆ, ಕಷ್ಟ ಕೂಡ ಇರುತ್ತೆ. ಟೋಟಲಾಗಿ ಬದುಕಲ್ಲಿ ಹೇಗೆ ತಿರುಳು ಪಡ್ಕೊಂಡ್ರು ಅಂತ ಇದು ವಿಷಯ. ನೋಡುವ, ಹೊಸ ಹೊಸತನ್ನ ತರಲಿಕ್ಕೆ ನೋಡ್ತೇನೆ ಕಂಟೆಂಟ್ಗಳನ್ನು. ಮತ್ತು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಅದನ್ನು ನನಗೆ ಹೇಳಿ, ನಾನು ಖಂಡಿತ ಅಂಥದೇ ವೀಡಿಯೋಸ್ಗಳನ್ನೆಲ್ಲ ಮಾಡ್ತೇನೆ. ಅದೇ ಪ್ರ್ಯಾಂಕ್ ಇದಾದಷ್ಟು ಬೇಗ ಮಾಡ್ತೇನೆ. ನಂದು ಟ್ರೈಪಾಯ್ಡ್ ಎಲ್ಲ ಮನೇಲಿದೆ. ಸೊ ನಾನು ಪ್ರ್ಯಾಂಕ್ ಮಾಡಬೇಕಾದ್ರೆ ನಂಬರ್ ಎಲ್ಲ ಬೇರೆ ಬೇಕಾಗುತ್ತೆ, ಕೆಲವೊಂದಿಷ್ಟು ಕೆಲಸಗಳಿರುತ್ತೆ, ಟ್ರೂ ಕಾಲರಲ್ಲಿ ಎಲ್ಲ ಚೇಂಜ್ ಮಾಡಬೇಕಲ್ಲ. ನೋಡುವ, ಆದಷ್ಟು ಟ್ರೈ ಮಾಡ್ತೇನೆ. ಈಗ ಸಚಿನ್ನ ಇದರಲ್ಲಿ ಟ್ರೈ ಮಾಡೋದು ಅಂತ ಪ್ಲ್ಯಾನ್ ಹಾಕಿದ್ದೇನೆ. ಸಚಿನ್ ಎಲ್ಲ ಹೇಳಿದ್ದಾನೆ ಯಾರನ್ನು ಪ್ರ್ಯಾಂಕ್ ಮಾಡ್ಬೋದು ಅಂತ. ಆ ಥರ ಇದ್ದರೆ ನನಗೆ ಹೇಳಿ, ಫಸ್ಟಿಗೆ ನಾನು ಪ್ರ್ಯಾಂಕ್ ಮಾಡಿಕೊಳ್ತೇನೆ. ಮತ್ತೇನಾದರೂ ಇದ್ದರೆ ಹೇಳಿ, ನೋಡುವ ವಾರದಲ್ಲಿ ಒಂದು ಈ ಥರ ಪ್ರ್ಯಾಂಕ್ ಮಾಡುವ ಕಾರ್ಯಕ್ರಮ ಇಟ್ಕೊಳ್ಳುವ. ಮತ್ತೆಂತ ಹೇಳಿಕ್ಕಿತ್ತು, ಅಷ್ಟೇ. ಈಗ ಸದ್ಯಕ್ಕೆ ಸಚಿನ ಮನೆಗೆ ಹೊರಟಿದ್ದೇನೆ, ಬನ್ನಿ ಹೋಗುವ. ನೋಡಿ, ಸಚಿನ್ ಪುಂಡಿ ಬೇಯಿಸ್ತಿದ್ದಾನೆ ಸದ್ಯದಲ್ಲೇ. ಯಾರು ಏನು ಎತ್ತ ಅಂತ ಅನೌನ್ಸ್ ಮಾಡ್ತಾನೆ ಆಯ್ತಾ? ದಾತೆ ನೋಡಿ, ಸಚಿನ್ ಅಮ್ಮನಿಗೆ ಮರ್ಮಲ್ ಬೇಕಾಗಿದೆ, ಇದ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಹೆಂಚಿನಯ್ಯ, ಸಚಿನ್ ಅಮ್ಮನಿಗೆ ಮರ್ಮಲ್ ಬೇಕಾಗಿದೆ, ಇದ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನೋಡಿ, ವಯಸ್ಸು ಎಷ್ಟಾ? 20 28. ಹೆಸರು ಸಚಿನ್ ಮಾಣಿ ಕಾಪಿ ಕಾರ್ಡ್. ಇನ್ಸ್ಟಾಗ್ರಾಮ್ ಅಲ್ಲಿ ಒಳ್ಳೆ ಫಾಲೋವರ್ಸ್ ಇದ್ದಾರೆ, ತುಂಬಾ ಫ್ಯಾನ್ ಪೇಜ್ ಎಲ್ಲ ಉಂಟು. ಮತ್ತೆಂತ,
ಕಾಷ್ಟಾಚಾರ್ಯ ವಿಶ್ವಕರ್ಮ ಇದ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಬೇತದಲ್ಲುಂಡ ಬೇತಂಡ ಅತಿ ಹುಡುಗಿ ಹೇಗಿದ್ರು ಆಗ್ತದೆ, ಒಳ್ಳೆ ಗುಣ ಇರಬೇಕು, ಚಂದ ಇಲ್ಲದಿದ್ರು ಪರವಾಗಿಲ್ಲ ಒಳ್ಳೆ ಗುಣ ಇರಬೇಕು, ಗುಣ ಇರಬೇಕು, ಅಮ್ಮನಿಗೆ ಹೇಳಿ ಮಾಡಿಸಿದ ಸೊಸೆ ಆಗಿರ್ಬೇಕು ಅಲ್ಲ. ಬೇರೆ ಅಮ್ಮನನ್ನು ನಿನ್ನ ನೋಡಿಕೊಳ್ಳುದು ಬೇಡುವ, ಗಟ್ಟಿದ್ದ ಇವನು ಗಟ್ಟಿದ್ದಾನೆ ಅಂತ ಅಮ್ಮನನ್ನು ನೋಡಿಕೊಳ್ಬೇಕಂತೆ. ಮದುವೆ ಆಗಿರ್ಬಾರ್ದು. ಬೇರೆ ಎಷ್ಟು ಏಜ್ ಆಗಿರ್ಬೇಕು? ಇಪ್ಪತ್ತೆರಡು ಇಪ್ಪತ್ಮೂರಾ? ಕರೆಕ್ಟ್ 6 ವರ್ಷ ಗ್ಯಾಪ್ ಬೇಕಂತೆ. ಅಂತವ್ರು ಯಾರಾದ್ರೂ ಇದ್ರೆ ಸಚಿನ್ನ ನಂಬರ್ ಅನ್ನ ಹಾಕಿರ್ತೇನೆ, ಅವನನ್ನು ಕಾಂಟ್ಯಾಕ್ಟ್ ಮಾಡಿ. ಹತ್ತಿರ ಬೇಡ ಅಂತ ಆಚೆ. ಯಾವ ಆಚೆ? 1 ಗಂಟೆ ದಾರಿ ಬೇಕಾ? ಹಾಗಾದ್ರೆ ಹುಡುಕಿದ್ಯಾ ಅಂತ ನೀನೆ ಅಲ್ಲ, ನೀನೆ ಹುಡುಕಿದ್ಯಾ ಅಂತ. ಉಡುಪಿ ಸಾಕ್ತದ? ಅದು ಉಡುಪಿಯವರ ಮಾತಾಡ್ತಿರೋದು. ಉಡುಪಿಯಲ್ಲಿ ಒಂದುಂಟಾ? ದೂರದಲ್ಲಿ ಉಂಟು. ದೂರದಲ್ಲಿ ಹಾಗೆ ಉಂಟು. ಸಚಿನ್ ನ ಮನೆಗೆ ಹೋಗಿ ಬಂದಾಯ್ತು. ಈಗ ನನ್ನ ಮಗಳು ಸ್ವಲ್ಪ ಮಲಗಿದ್ಲು, ಊಟ ಎಲ್ಲ ಆಯ್ತು, ಈಗ ಮಲಗಿದ್ಲು. ಸೊ ಹಾಗಾಗಿ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಆಗ್ಲೇ ಸಚಿನ್ ಹೇಳಿದ ನೋಡಿ, ಮದ್ವೆ ಆಗ್ಲಿಕ್ಕೆ ಹುಡುಗಿ ಬೇಕಂತೆ. ಆಚಾರ್ಯ ಮತ್ತೆ ಅವನಿಗೆ 28 ವಯಸ್ಸು, ಹುಡುಗಿಗೆ 22-24 ಅದ್ರೊಳಗಿರ್ಬೇಕಂತೆ. ಮತ್ತೆ ಎಂತ ಕಂಡೀಷನ್ ಇಲ್ಲ. ಕಂಡೀಷನ್ ಒಂದಿದೆ, ಚಂದ ಇಲ್ಲದಿದ್ರು ಪರವಾಗಿಲ್ಲಂತೆ. ಎಂತ ಹೇಳಿದವನು? ಚಂದ ಇಲ್ಲದಿದ್ರು ಪರವಾಗಿಲ್ಲ, ಗುಣ ಒಳ್ಳೆದಿರ್ಬೇಕಂತೆ. ನೋಡಿ ಯಾರಾದ್ರೂ ಸಿಕ್ಕಿದ್ರೆ ಹೇಳಿ ಆಯ್ತಾ? ಮತ್ತೆ ಆಚಾರ್ಯವೇ ಆಗಿರ್ಬೇಕಂತ, ಆಚಾರ್ಯ ಕಾಸ್ಟ್ ಅಂದ್ರೆ ವಿಶ್ವಕರ್ಮ. ಓಕೆನಾ? ಸೊ ಇಷ್ಟೆಲ್ಲ ಹೇಳಿಕ್ಕಿತ್ತು. ಮತ್ತೆಂತ ನೋಡೋ, ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ, ಏನಾದ್ರೂ ಇದ್ರೆ ಹೇಳ್ತೇನೆ. ಇವತ್ತು ನಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ ಪಾಪ, ಇಲ್ಲೇ ನಮ್ಮ ಮನೆ ಹಿಂದೆ. ನೋಡು, ಆಚೆ ಹೋದ್ರೆ ನಿಮ್ಗೆ ತೋರಿಸ್ತೇನೆ. ನನ್ಗೆ ಭಯ ಆಗ್ತದೆ, ಯಾಕೆಂತ ಹೇಳಿದ್ರೆ ನಮ್ಮ ಮಗಳು ಇದ್ರೆ ಅಂತ. ಅವಳನ್ನ ತೊಟ್ಟಿಲಲ್ಲಿ ಹಾಕಿದ್ದೇವೆ, ಜೋಯಿ ಜೋಯಿ ಗೊತ್ತಲ್ವಾ, ಸಾರಿಯ ತೊಟ್ಟಿಲಲ್ಲಿ. ಅವಳು ಮತ್ತೆ ಮೇಲೆ 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 ಬರ್ತಾಳೆ, ಬಂದ್ರೆ ಮತ್ತೆ ಕೆಳಗೆ ಬಿದ್ರೆ ಅಂತ ಭಯ ಆಗ್ತದೆ ಅಷ್ಟೇ. ಇಲ್ಲಿ ಇದ ಎಂತ ಗೊತ್ತುಂಟಾ, ಬಜಕ್ರೆ ಪಕ್ಕಿ ಅಂತ ಹೇಳ್ತಾರೆ, ಅಂದ್ರೆ ತೋರಿಸ್ತೇನೆ ಅದೇ ಇರೋದು ಜಾಸ್ತಿ. ಇಲ್ಲಿ ಎಷ್ಟು ಬರ್ತದೆ ಗೊತ್ತಿಲ್ಲ. ನಮ್ಮ ಇಲ್ಲಿ ಅನ್ನ ಎಲ್ಲ ಹಾಕ್ತಾರೆ, ಅಕ್ಕಿ ಅನ್ನ ಗೋಧಿ ಎಲ್ಲ ಹಾಕ್ತಾರೆ, ಹಾಗಾಗಿ ಬರ್ತದೆ. ನೋಡಿ, ನಾನು ನಿಮಗೆ ತೋರಿಸ್ತೇನೆ, ತುಂಬ ಉಂಟು ಇಲ್ಲಿ. ಅದು ನನಗೆ ಹೋಗುವಾಗ ಹಾರ್ಬೋದು, ಕೆಲವು ಹೋಯ್ತು. ನೋಡಿ ಕಾಣ್ತದ, ಬಜಕ್ರೆ ಪಕ್ಕಿ, ಬಜಕ್ರೆ ಹಕ್ಕಿ ಅಂತ ಹೇಳ್ತಾರೆ. ತುಂಬ ಇಷ್ಟವರೆಗೆ ಸೌಂಡ್ ಮಾಡ್ತಿತ್ತು, ನೋಡಿ ಈಗ ಹೋಯ್ತು. ನಾನು ಹೋದದ್ದು ಪಾಪ ತಿನ್ನಿ ಅದು. ನನ್ನ ತಮ್ಮ ಗಾರ್ಡನ್ ಮೇಂಟೈನಿಂಗ್ ಮಾಡ್ತಿದ್ದಾನೆ, ಚೆಂದ ಮಾಡಿದ್ದಾನೆ ಆಯ್ತಾ. ಇಲ್ಲಿ ಮಾತ್ರ ಸ್ವಲ್ಪ ಒಣಗಿ ಹೋಗಿದೆ. ಇದಕ್ಕೆ ದಿನ ನೀರು ಹಾಕ್ತಾನೆ, ಮತ್ತೆ ಇದನ್ನು ಕಟ್ಟಿಂಗ್ ಎಲ್ಲ ಮಾಡ್ತಾ ನೀಟಾಗಿ ಇಟ್ಕೊಂಡಿದ್ದಾನೆ ಆಯ್ತಾ. ಒಂದು ಹುಡುಗ ಆದರೂ ಕೂಡ ಇದೆಲ್ಲ ಕಟ್ಟಿಂಗ್ ಮಾಡಿದ ಅಂತ ಇವನು. ನೋಡಿ ಚೆನ್ನಾಗಿದೆ ಆಯ್ತಾ. ಓ, ಇಲ್ಲಿ ಒಂದು ಎಂಥದೋ ಹೋಗಿದೆ, ಪೆರ್ಗುಡೆ ಹೋದದ ಅಂತ. ಹೆಗ್ಗಣ ಹೆಗ್ಗಣ. ಚಂದ ಮೇಂಟೈನ್ ಮಾಡಿದ್ದಾನೆ. ಇದೆಲ್ಲ ಉಂಟಲ್ಲ, ನರ್ಸರಿಯಲ್ಲಿ ಸಿಗ್ತದೆ. ಇದು ನರ್ಸರಿಯಲ್ಲಿ ಸಿಗ್ತದೆ. ಇದನ್ನು ತಂದು ಹಾಕಿದರೆ ಲೇಯರ್ ಲೇಯರ್ ಟೈಪಲ್ಲಿ ಹಾಕಿದ್ದಾನೆ ಅವನು. ಲೇಯರ್ ಅಂದರೆ ಹೇಳಿದರೆ ಉದ್ದ ಹಾಕಿ ಹಾಕಿಕೊಂಡು ಹೋಗಿದ್ದಾನೆ, ಮತ್ತು ಅದು ಹರಡ್ತಾ ಬಂದಿದೆ ಇಲ್ಲಿ ತನಕ. ನೋಡಿ, ಮತ್ತೆ ಮೊನ್ನೆ ಒಂದು ದಿವಸ ಲವ್ ಸ್ಟೋರಿ ಹೇಳಿದ್ದೆ, ಅದನ್ನು ಕಂಟಿನ್ಯೂ ಮಾಡಲಿಲ್ಲ. ನಾನೀಗ ತಾಯಿ ಮನೆಗೆ ಬಂದಿರೋದ್ರಿಂದ ಅವ್ರು ಮನೇಲಿದ್ದಾರಲ್ವಾ, ನಾನೇ ಹೇಳಿದ್ರೆ ಅದು ಸರಿಯಾಗಿಕ್ಕಿಲ್ಲ. ಒಂದು ವೇಳೆ ಓಕೆ ನೀವೇ ಹೇಳಿದ್ರು ಪರವಾಗಿಲ್ಲ ಅಂತ ಏನಾದರೂ ಕಮೆಂಟಲ್ಲಿ ಒಂದು 4 ಜನ ಹೇಳಿದರೆ, ಬೇಡ 5 ಜನ ಕಮೆಂಟಲ್ಲಿ ನೀವೇ ಹೇಳಿ ಪರವಾಗಿಲ್ಲ ಅಲ್ಲಿ ತನಕ ಅಂತ ಇದ್ದರೆ ಕಮೆಂಟಲ್ಲಿ ಹೇಳಿ, 5 ಜನರ ಕಮೆಂಟ್ ಬಂದರೆ ನಾನು ಲವ್ ಸ್ಟೋರಿ ಕಂಟಿನ್ಯೂ ಮಾಡ್ತೇನೆ ನಾನೇ. ಅಂದರೆ ಹಸ್ಬೆಂಡ್ ಈಗ ಬರಲಿಕ್ಕಿಲ್ಲ, ಒಂದು 50 ಬಂದರೆ ಅವ್ರ ಹತ್ರ ಕೇಳಿಸ್ತೇನೆ, ಅಂದರೆ ಹೇಳಿಸ್ತೇನೆ. ನೋಡು, ಆದಷ್ಟು ಬೇಗ ಫುಲ್ ವೀಡಿಯೋ ಬರ್ತದೆ ಆಯಿತಾ. ನಾನು ನಿಮ್ಮನ್ನು ತುಂಬ ವೇಯ್ಟ್ ಮಾಡಿಸ್ತಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಆದಷ್ಟು ಬೇಗ ಬರಬೇಕಿತ್ತು. ಅವರು ಅವರಿಗೂ ಟೈಮ್ ಇಲ್ಲ, ನನಗೂ ಟೈಮ್ ಇಲ್ಲ, ಒಂದು ಕಡೆಯಲ್ಲಿ ಮಗಳಿಗೆ ಹುಷಾರಿಲ್ಲದಾಯ್ತಲ್ವಾ, ಹಾಗಾಗಿ ಒಂದೊಂದೊಂದೊಂದು ಡಿಲೇ ಆಗ್ತಾ ಬಂತು. ನೋಡ,
ವ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇವತ್ತು ಮತ್ತೆ ತುಳು ವ್ಲಾಗ್ ಎಲ್ಲ ಮಾಡ್ಲಿಕ್ಕೆ ಉಂಟು. ಅದು ವ್ಲಾಗ್ ಸ್ವಲ್ಪ ಬೋರ್ ಆಗಿದ್ದೆ, ಕ್ಷಮಿಸಿ ಆಯ್ತಾ. ನಾನೇ ಮಾತಾಡಿದಿರೋದು ಜಾಸ್ತಿ. ಇನ್ನು ಹೊಸ ಹೊಸ ಕಂಟೆಂಟ್ ತರ್ತೇನೆ, ನಿಮಗೆ ಡಿಸಪಾಯಿಂಟ್ಮೆಂಟ್ ಮಾಡೋದಿಲ್ಲ. ಲವ್ ಸ್ಟೋರಿ ಬೇಕಿದ್ರೆ ಕಮೆಂಟ್ ಮಾಡಿ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ ಅಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಆದಷ್ಟು ಶೇರ್ ಮಾಡಿ, ಲೈಕ್ ಆದರೆ ಕಮೆಂಟ್ ಮಾಡಿ, ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಚಚ್ಚಪ್ಪ, ಬೈ, ಟೇಕ್ ಕೇರ್.